ನನ್ನ ಸೂರಿ ಸಂತೆ ಚಾನೆಲ್ನ ನೋಡ್ತಾ ಇರೋ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವು ರೋಡಲ್ಲಿ ಹೋಗಬೇಕಾದ್ರೆ ಎಷ್ಟೋ ಬೈಕ್ಗಳನ್ನ ನೋಡ್ತೀವಿ, ಹಲವಾರು ಕಂಪ್ನಿಗಳದ್ದು ಕಾಸ್ಟ್ಲಿ ಬೈಕ್ಗಳು ನೋಡ್ತೀವಿ, ಮತ್ತು ಲೋ ಪ್ರೈಸ್ ಬೈಕ್ಗಳು ನೋಡ್ತೀವಿ. ಸೊ ಆ ಥರ ಅಂದ್ಕೊಂಡಾಗ ನಾವು ಕೂಡ ಒಂದು ಬೈಕ್ ತೊಗೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಆ ಥರ ಬೈಕ್ನ ಹುಡುಕೊಂಡು ನಾವು ವಿ ವಿ ಪುರಮು ಅಥವಾ ವಿಜಯನಗರ ಪೈಪ್ ಲೈನ್ ರೋಡ್ ಈ ಕಡೆ ಹೋದರೆ ಸಾವಿರಾರು ವೆಹಿಕಲ್ ನಿಂತಿರುತ್ತೆ. ಏನಪ್ಪ ಇಷ್ಟೊಂದು ವೆಹಿಕಲ್ ನಿಂತಿದೆ, ಯಾವ್ದು ತೊಗೋಬೇಕು, ಯಾವ್ದು ಬಿಡಬೇಕು ಅನ್ನೋ ಕನ್ಫ್ಯೂಷನ್ ಆಗುತ್ತೆ. ಆಮೇಲೆ ಯಾವುದ್ರ ಪ್ರೈಸ್ ಎಷ್ಟು ಅಂತ ನಮಗೆ ಗೊತ್ತಿರಲ್ಲ. ಶೋರೂಮ್ ಪ್ರೈಸ್ ನೋಡಿದ್ರೆ ಸಿಕ್ಕಾಪಟ್ಟೆ ಇರುತ್ತೆ, ಅದಕ್ಕೆ ಅಫರ್ಟ್ ಮಾಡೋಕ್ಕೆ ನಮ್ಮ ಕೈಲಿ ಆಗ್ತಾ ಇರಲ್ಲ. ಸೊ ಅಂಥ ಟೈಮಲ್ಲಿ ಸೇಮ್ ಅದೇ ಬೈಕ್ಗಳು ನಮಗೆ ಸೆಕೆಂಡ್ ಹ್ಯಾಂಡಲ್ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಬನ್ನಿ, ಆ ಥರ ಸೆಕೆಂಡ್ ಹ್ಯಾಂಡ್ ಬೈಕ್ಗಳು ಎಲ್ಲಿ ಸಿಗುತ್ತೆ, ಸೊ ಒಬ್ಬ ಕಸ್ಟಮರ್ ಏನೆಲ್ಲ ವಿಚಾರಿಸ್ಬೇಕು, ಆ ಗಾಡಿ ಕಂಡೀಷನ್ ಹೇಗಿದೆ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಂಬರೋಣ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀವಿ, ದಯವಿಟ್ಟು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನು ಸರ್ ತಮ್ಮ ಹೆಸರು? ನನ್ನ ಹೆಸರು ಏಳುಮಲೆ ಅಂತ. ಏಳುಮಲೆ ಯಾವ ಸರ್ ತಮ್ಮದು? ತಮಿಳ್ನಾಡು. ತಮಿಳ್ನಾಡು, ಓಕೆ. ಬಟ್ ಇಲ್ಲೇ ಬಂದು 30 ವರ್ಷ ಇಲ್ಲೇ ಬೆಳೆದಿರೋದಲ್ಲ, ಇಲ್ಲೇ ಇಲ್ಲಿ ಬಂದ್ಬಿಟ್ಟು ನಾವು ಹಳೆ ಗಾಡಿಗಳೆಲ್ಲ ಸೇಲ್ ಮಾಡ್ತೀವಿ. ಹಾಂ ಹಾಂ. ಇದು ಸೇಲ್ ಮಾಡೋ ಟೈಮಲ್ಲಿ ಯಾರನ್ನ ಕಸ್ಟಮರ್ ಬಂದರೆ ಅವ್ರಿಗೆ ಯಾವ ಥರ ರೀತಿ ಗಾಡಿ ಬೇಕು, ಏನು ಬಜೆಟಲ್ಲಿ ಬೇಕಂತ ಕೇಳ್ತೀವಿ, ಎಷ್ಟರಲ್ಲಿ ಬೇಕಂತ ಕೇಳ್ತೀವಿ. ಫಸ್ಟ್ ಆಫ್ ಆಲ್ ಒಂದು 30,000 ಅಂದರೆ 30,000 ಯಾವ ಗಾಡಿ ಬೇಕಂತ ಕೇಳ್ತೀವಿ. ಬೈಕಲ್ಲಾದರೆ ಬೈಕು, ಟೂ ವೀಲರ್ ಸ್ಕೂಟ್ರ್ ಆದರೆ ಸ್ಕೂಟ್ರು. ಕಸ್ಟಮರ್ ಹತ್ರ ನಾವು ಕೇಳ್ತೀವಿ, ಆ ಥರ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಗಾಡಿನ ಅರೇಂಜ್ ಮಾಡಿಕೊಡ್ತೀವಿ. ಕ್ಯಾಶ್ ಅಂದರೆ ಕ್ಯಾಶು, ಇಲ್ಲಾಂದರೆ ಓಲ್ಡ್ ವೆಹಿಕಲ್ಗೆ ಫೈನಾನ್ಸು ಹಾಕ್ಕೊಡ್ತೀವಿ. ಅವರಿಗೆ 5-10 ಗಾಡಿ ತೋರಿಸ್ತೀವಿ, ಅವ್ರ ಮನಸ್ಸಿಗೆ ಸಮಾಧಾನ ಆಗೋ ಗಂಟ, ಅವ್ರಿಗೆ ಇಷ್ಟ ಆಗೋ ಗಂಟ ಗಾಡಿ ತೋರಿಸ್ತಾನೆ ಇರ್ತೀವಿ. ಇಷ್ಟ ಆದಮೇಲೆ ಹ್ಞೂ ಅಂದರೆ ಒಳ್ಳೆಯ ಗಾಡಿನ ತೋರಿಸಿ ನಾವೇ ಅಡ್ವೈಸ್ ಮಾಡ್ತೀವಿ, ಈ ಗಾಡಿ ತೊಗೊಳ್ಳಿ, ಈ ಗಾಡಿ ರಿಪೇರಿ ಇದೆ, ಈ ಗಾಡಿ ಚೆನ್ನಾಗಿದೆ, ಇಲ್ಲ ಅಂದರೆ ಇದು ಒಳ್ಳೆ ಮಾಡಲು ತೊಗೊಳ್ಳಿ ಅಂತ ಎಲ್ಲ ರೀಸನ್ ಹೇಳಿ ಅವರಿಗೆ ಹ್ಞೂ ಅಂದಮೇಲೆ ಪೂರ್ತಿ ಸಮಾಧಾನ ಆದ್ರ ಮೇಲೆ ಕೂತ್ಕೊಂಡು ವ್ಯಾಪಾರ ಮಾಡಿ ಕೊಟ್ಟು ಕಳಿಸ್ತೀವಿ. ಮತ್ತು 15 ದಿವಸ ಅಲ್ಲಿ ಅವ್ರ ಹೆಸ್ರಿಗೂ ಚೇಂಜ್ ಮಾಡಿಕೊಡ್ತೀವಿ, ಬೇರೆಯವ್ರ ಹೆಸರಲ್ಲಿರೋ ಗಾಡಿನ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡಿ ನಾವೇ ಅನುಕೂಲ ಮಾಡಿಕೊಡ್ತೀವಿ. ನೋಡಿ ಸ್ನೇಹಿತರೆ, 2.5 ಲಕ್ಷದ ಗಾಡಿ. ಕೆಲವರು ಗೊತ್ತಿಲ್ದಿರ ಬರ್ತಾರೆ, ಗಾಡಿ ಕಂಡೀಷನ್ ಗೊತ್ತಿರಲ್ಲ ಅವ್ರಿಗೆ, ನಾವೇ ಹೇಳ್ಕೊಡ್ತೀವಿ. ಗಾಡಿ ಸ್ಟಾರ್ಟ್ ಮಾಡಿದ್ರೆ ಹೊಗೆ ಬಂದರೆ ಇಂಜಿನ್ ಕೆಲಸ ಇದೆ ಅಂತೀವಿ, ಇನ್ನೊಂದು ಸೌಂಡ್ ಬಂದರೆ ನಾವೇ ಹೇಳ್ಕೊಟ್ಬಿಡ್ತೀವಿ ಈ ಗಾಡೀಲಿ ಕೆಲಸ ಇದೆ, ಈ ಗಾಡಿ ತೊಗೊಳ್ಳಿ, ಇದಕ್ಕಿಂತ 2,000 ಜಾಸ್ತಿ ಆಗುತ್ತೆ, ಒಳ್ಳೆ ಗಾಡಿ ತೊಗೊಳ್ಳಿ ಅಂತ ನಾವು ಹೇಳ್ಕೊಡ್ತೀವಿ. ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ರೇ ಮುಂದಕ್ಕೆ ನಮ್ಮವರು ನಮ್ಮ ಹತ್ರ ಬರ್ತಾರೆ, ಒಬ್ಬರಿಂದ 4 ಜನ ಬೇಕಂದರೆ ಇದೆಲ್ಲ ಅನುಕೂಲ ಮಾಡಿಕೊಡ್ತೀವಿ. ದುಡ್ಡು ಹಣ ಮುಖ್ಯ ಅಲ್ಲ, ಒಳ್ಳೆ ವಸ್ತು ಕೊಟ್ಟರೆ ಇನ್ನೂ 4 ಜನ ಅವ್ರ ಕಡೆಯಿಂದ ಬರ್ತಾರೆ ಅಂದ್ಬಿಟ್ಟು ಇದೆಲ್ಲ ಸಹಾಯ ಮಾಡಿ ನಾವು ಗಾಡಿಗಳು ವ್ಯಾಪಾರ ಮಾಡಿಕೊಡೋದು ನಮ್ಮ ಕರ್ತವ್ಯ. ಅದಾದಮೇಲೆ ಇದು ನೋ ಪಾರ್ಕಿಂಗ್ ಕೇಸ್ ಇದ್ರೂ ನಾವು ರಿಸ್ಕ್ ತೊಗೊಂಡು ಅದೆಲ್ಲ ಕ್ಯಾನ್ಸಲ್ ಮಾಡಿಕೊಡ್ತೀವಿ. ಇನ್ನೊಂದು, ಗಾಡಿಯಿಂದ 15 ದಿವಸ ನಮ್ಮ ಹತ್ರ ವಾರಂಟಿ ಇರುತ್ತೆ, ಡಾಕ್ಯುಮೆಂಟ್ಸು ಇನ್ನೊಂದು ಲಿಟಿಗೇಷನ್ ಏನಾದರೆ ವಾಪಸ್ ತೊಗೊಂಡು ರಿಪ್ಲೇಸ್ಮೆಂಟ್ ಮಾಡಿಕೊಡ್ತೀವಿ. ನಮ್ಮ ಕಡೆಯಿಂದ ಆಫೀಸ್ ಇಟ್ಕೊಂಡು ವ್ಯವಹಾರ ಮಾಡ್ತಾರೋದು, ನಮ್ಮ ಕಡೆಯಿಂದ ಯಾವುದೇ 100% ತೊಂದರೆ ಆಗೋ ಥರ ವ್ಯಾಪಾರ ಮಾಡಲ್ಲ, ಇಷ್ಟೇ ನಮ್ಮದು ರೀತಿ.
ಈಗ ಶೋರೂಮಲ್ಲಿ ಒಂದು ಗಾಡಿ ಪ್ರೈಸು ಒಂದು 1 ಲಕ್ಷ ಇರುತ್ತೆ ಅಂತ ಇಟ್ಕೊಳ್ಳಿ. ಹೌದು ಸರ್. ಸೇಮ್ ಅದೇ ಬೈಕು ನಿಮ್ಮ ಹತ್ರನೂ ಇತ್ತು ಅಂತ ಇಟ್ಕೊಳ್ಳಿ. ಈಗ ಆ ಬೈಕ್ನ ತಗೊಳಕ್ಕೆ ಬಂದವ್ರಿಗೆ ಎಷ್ಟು ರೇಟ್ ಕಡಿಮೆ ಸಿಗ್ಬೋದು ಸರ್? 20 ರಿಂದ 30000 ಕಡಿಮೆ ಆಗುತ್ತೆ ಶೋರೂಮ್ ರೇಟ್ಗೂ ನಮಗೂ. ಓಕೆ. ಶೋರೂಮಲ್ಲಿ 1 ಲಕ್ಷ ಇದ್ದರೆ 30000 ಕಡಿಮೆ ನಮ್ಮ ಹತ್ರ. 30000 ಆಗುತ್ತೆ. ಓಕೆ. ಆಲ್ಮೋಸ್ಟ್ ಪ್ರೆಸೆಂಟ್ ಹೊಸ ಗಾಡಿಗಳಿಂದ ಹಿಡಿದು ಹಳೆ ಮಾಡೆಲ್ ಗಾಡಿಗಳೆಲ್ಲ ಸಿಗುತ್ತೆ ನಿಮ್ಮಲ್ಲಿ? ಶೋರೂಮ್ ಪ್ರೈಸಿಂಗ್ ಇಂದ ಒಂದು 20000 25000 ಡೌನ್ ಆಗುತ್ತೆ. ಒಂದ್ ದಿನ ಅಳೆಯದ್ರು ಅಷ್ಟೇ, ಒಂದ್ ತಿಂಗಳು ಅಳೆಯದ್ರು ಅಷ್ಟೇ. 25000 ಇಂದ 30000 ನಾವು ಕಡಿಮೆ ಕೊಡ್ತೀವಿ ನಮ್ ಕಡೆಯಿಂದ. ಸರ್ ಏನ್ ತಮ್ಮ ಹೆಸರು? ನಿತಿನ್. ಸರ್ ಎಷ್ಟು ವರ್ಷದಿಂದ ಇದ್ರ ಈ ಲೈನ್ ಅಲ್ಲಿ? ನಾಲ್ಕು ವರ್ಷದಿಂದ. ಸೊ ಮುಂಚೆ ಏನ್ ಮಾಡ್ತಾ ಇದ್ರಿ ಸರ್? ಮುಂಚೆ ಮನೇಲೆ ಇದ್ವಿ ಸರ್. ಓಕೆ. ಸೊ ಇದ್ರ ಬಗ್ಗೆ ಹೇಗೆ ಸರ್ ಎಕ್ಸ್ಪೀರಿಯನ್ಸ್ ನಿಮಗೆ? ಓಕೆ. ಓಕೆ. ಹೊಸ ಬೈಕ್ ತಗೋಬೇಕು ಅನ್ನೋಕ್ಕೆ ಕೆಲವ್ರಿಗೆ ದುಡ್ಡಿರಲ್ಲ, ಯಾವ್ದಾದ್ರು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ತಗೋಬೇಕು ಅಂತ ಬರ್ತಾರೆ. ಸೊ ಅವ್ರಿಗೆ ಯಾವ ರೀತಿ ಸಜೆಷನ್ ಕೊಡ್ತಾರೆ ಸರ್ ತಾವು? ನಾವು ಕೊಡ್ತೀರಿ ಸರ್, ನಿಮ್ಗೆ ಯಾವ ಥರ ಮಾಡಲೇಬೇಕು ಎಲ್ಲ ಥರನೂ ನಮ್ಮ ಹತ್ರ ಸಿಗುತ್ತೆ ಸರ್. ಹಾಂ ಹಾಂ. ಏನು ಸ್ಟಾರ್ಟಿಂಗ್ ಪ್ರೈಸ್ ಏನಿಂದ ಇರುತ್ತೆ ಸರ್ ನಿಮ್ಮದು? ಸ್ಟಾರ್ಟಿಂಗ್ ಪ್ರೈಸ್ ನಮ್ಮದು 30 ಸಿಗುತ್ತೆ ಸರ್. 30 ಮ್ಯಾಕ್ಸಿಮಮ್ ಅಂದರೆ? ಮ್ಯಾಕ್ಸಿಮಮ್ ಅಂದರೆ ಒಂದು 4 ಲಕ್ಷ ಸಿಗುತ್ತೆ ಸರ್. 4 ಲಕ್ಷ. ಯಾವ ಸರ್ ಅದು 4 ಲಕ್ಷದ ಬೈಕು? ಸರ್ ಜಿ ಟಿ, ನಿಂಜಾ, BMW. ಹಾಂ ಹಾಂ. 3 ಲಕ್ಷ. 3 ಲಕ್ಷ ನೋಡಿ ಸರ್. 22 ಮಾಡಲು ಡ್ಯೂಕು. ಓಕೆ. 250. ಓಕೆ. 2.5 ಲಕ್ಷ. 2.5 ಲಕ್ಷ. ಓಕೆ. ನೋಡಿ ಸ್ನೇಹಿತರೆ, ಈ ಶೋರೂಮಲ್ಲಿ ಈ ಬೈಕ್ ತೊಗೋತೀವಿ ಅಂದರೆ ನೀವು ಒಂದು 3.5 ಲಕ್ಷ ಕೊಡಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಬರೀ 2.5 ಲಕ್ಷಕ್ಕೆ ಕೊಡ್ತಾರೆ ವಿತ್ ಸಮ್ ಆಫರ್ಸು, ಡಿಸ್ಕೌಂಟ್ಸ್ ಎಲ್ಲ ಇರುತ್ತೆ. ಸೊ ಈ ಥರ ಕಾಸ್ಟ್ಲಿಯೆಸ್ಟ್ ಬೈಕಿಂದ ಹಿಡಿದು ಲೋಯೆಸ್ಟ್ ಪ್ರೈಸ್ ಬೈಕ್ ತನಕನೂ ಸಿಗುತ್ತೆ. ಸೊ ಅದು ಅಂದರೆ ಡಾಕ್ಯುಮೆಂಟ್ ಎಲ್ಲ ಭಾಳ ಅಥೆಂಟಿಕ್ ಆಗಿರುತ್ತೆ ನಿಮ್ಮ ಹತ್ರ? ಡಾಕ್ಯುಮೆಂಟ್ ಪಕ್ಕ ಇದ್ರೆ ವ್ಯವಹಾರ ಮಾಡೋದು. ಓಕೆ ಓಕೆ, ಫೈನ್ ಸರ್. ಸೊ ಬೈ ಚಾನ್ಸ್ ಕ್ಯಾಶ್ ಇಲ್ಲ ಅಂದವ್ರಿಗೆ ಲೋನ್ ಮುಖಾಂತರ ಲೋನ್ ಎಲ್ಲ ಮಾಡಿಸ್ಕೊಡ್ತೀರಾ? ಓಕೆ. ಅಂದರೆ ವೆಹಿಕಲ್ ತೊಗೊಂಡ್ರೆ ಅದು ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಮಾಡೋದು ಅವೆಲ್ಲ ಕಂಪ್ಲೀಟ್ಲಿ ನಿಮ್ಮ ಜವಾಬ್ದಾರಿನ ಹೇಗೆ ಸರ್? ಎಲ್ಲ ನಿಮ್ಮದೇ ಇರುತ್ತೆ ಸರ್. ಈಗ ಶೋರೂಮಲ್ಲಿ ಬೈಕ್ ತೊಗೊಂಡ್ರೆ ಕೆಲವರು ಏನೇನೋ ಹೆಲ್ಮೆಟು ಹೆಲ್ಮೆಟ್ ಏನೇನೋ ಆಫರ್ಗಳು ಕೊಡ್ತಾರೆ ಕ್ಯಾಶ್ ಡಿಸ್ಕೌಂಟ್ ಅಂತ. ಈಗ ಈ ಥರ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ತೊಗೊಂಡಾಗ ಅದಕ್ಕೂ ಏನಾದರೂ ಆಫರ್ಗಳು ಕೊಡ್ತೀರಾ ಸರ್ ನೀವು? ಕೊಡ್ತೀರಿ ಸರ್ ಆಫರ್. ಒಂದು ಫುಲ್ ಹೆಲ್ಮೆಟ್, ಒಂದು ಹಾಫ್ ಹೆಲ್ಮೆಟ್ ಕೊಡ್ತೀರಿ. ಓಕೆ. ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಡ್ತೀನಿ. ಓಕೆ. ಇಂಜಿನ್ ವ್ಯಾರಂಟಿ ಕೊಡ್ತೀವಿ. 6 ತಿಂಗಳು ಇಂಜಿನ್ ವ್ಯಾರಂಟಿ ಕೊಡ್ತೀವಿ. 6 ತಿಂಗಳು ಕೊಡ್ತೀರಾ? ಓಕೆ, ಫೈನ್ ಸರ್. ಒಂದು ತಿಂಗಳು ಹಳೆಯದು ಸಿಗುತ್ತೆ, ಒಂದು 3 ತಿಂಗಳು ಹಳೆಯದು ಸಿಗುತ್ತೆ, ಒಂದು ದಿನಾನು ಹಳೆಯದು ಬಂದ್ಬಿಡ್ತೈತೆ. ಯಾಕೆ ಬರುತ್ತೆ ಅಂದರೆ, ಒಂದು ಗಾಡಿ ತೊಗೊಂಬಿಟ್ಟಿರ್ತಾರೆ, ಸೂಟಬಲ್ ಆಗಲ್ಲ, ಬ್ಯಾಕ್ ಪೈನ್ ಬರುತ್ತೆ, ಇನ್ನೊಂದು ಊರು ಟ್ರಾನ್ಸ್ಫರ್ ಆಗ್ಬಿಡ್ತಾರೆ, ಅಂಥ ಗಾಡಿಯೆಲ್ಲ ನಮ್ಮ ಹತ್ರ ಬರುತ್ತೆ. ಆಗ ಗಾಡಿಯೆಲ್ಲ ನಮ್ಮ ಹತ್ರ ಸಿಗುತ್ತೆ, ನಾವು ಕೊಡಿಸ್ತೀವಿ. ಈಗ ಸಪೋಸ್ ನಾನು ನಿಮ್ಮ ಹತ್ರ ಒಂದು ಗಾಡಿ ತೊಗೊಂಡಿರ್ತೀನಿ ಅಂತ ಇಟ್ಕೊಳ್ಳಿ, ನೀವು ಹೇಳ್ದಂಗೆ ಒಂದು ವಾರ 10 ದಿನ ನಾನು ಅದು ಓಡಿಸ್ತೀನಿ. ಸೊ ಆಮೇಲೆ ನಂಗೆ ಯಾಕೋ ಇಷ್ಟ ಆಗಲ್ಲ ಸರ್, ಬೇರೆ ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀರಾ? ಧಾರಾಳವಾಗಿ ಮಾಡ್ಕೊಡ್ತೀವಿ. ಓಕೆ. ಅವಾಗ ಆ ಗಾಡಿ ಇಷ್ಟ ಆಗಿಲ್ವಾ, ಅವ್ರಿಗೆ ಯಾವ ಗಾಡಿ ಇಷ್ಟ ಆಗುತ್ತೋ ಅದನ್ನ ವಹಿಸ್ತೀವಿ. ಇಲ್ವಾ ನನಗೆ ದುಡ್ಡು ಬೇಕಂದ್ರೂ ಅದಕ್ಕೂ ರೆಡಿ ನಾವು. ಓಕೆ. ಸೊ ಪಕ್ಕ ಡಾಕ್ಯುಮೆಂಟ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡಿಸ್ಕೊಡೋ ಜವಾಬ್ದಾರಿ ಎಲ್ಲ ನಿಮ್ದೇ? 100% ಏನಂದ್ರೆ, ನಾವು ಕೊಡೋ ಜೆರಾಕ್ಸ್ ನ ಎತ್ಕೊಂಡು ಹೋಗಿ ಸ್ಟೇಷನ್ ಅಲ್ಲಿ ತೋರಿಸಬಹುದು. ಓಕೆ. ಇದು ಕರೆಕ್ಟ್ ಆಗಿದೆಯಾ ಏನಂತ ಚೆಕ್ ಮಾಡ್ಕೊಬಹುದು, ಅಲ್ಲಿಗಂಟ ನಾವು ಮಾಡ್ಕೊಡ್ತೀವಿ. ಯಾಕಂದ್ರೆ ಆಫೀಸ್ ಅಲ್ಲಿ ಇಟ್ಕೊಂಡು ನಮ್ದು ಯೂನಿಯನ್ ಇದೆ, ಅಸೋಸಿಯೇಷನ್ ಇದೆ, ನಮ್ ಕಡೆಯಿಂದ ಯಾವ್ದೋ ರೀತಿಯಲ್ಲಿ ಫಾಲ್ಟ್ ಆಗೋ ಚಾನ್ಸ್ ಇಲ್ಲ. ನಾವು ಮುಂದ್ಗಡೆ ಪಾರ್ಟಿ ಹತ್ರ ತಗೊಳ್ಳೋ ಅದೇ ತರ ಆಧಾರ್ ಕಾರ್ಡು ಏನು ಇವ್ರ ಹೆಸರಲ್ಲಿ ಇದ್ರೆ ಮಾತ್ರ ಅವ್ರ ಗಾಡಿ ತಗೊಂತೀವಿ. ಅವ್ರ ಹೆಸರಲ್ಲಿ ಇಲ್ಲ ಅಂದ್ರೆ ನಾವು ಬೇಡಪ್ಪ, ನಮ್ ಕೈ ಮುಗಿತೀವಿ, ನಮ್ ಗಾಡಿ ಬೇಡ ಅಂತೀವಿ. ಅಂದ್ರೆ ನೀವು ಗಾಡಿ ಕೊಡಕ್ ಬಂದವ್ರ ಹತ್ರ ಅಷ್ಟೇ ಅಥೆಂಟಿಕ್ ಆಗಿ ಎಲ್ಲ ಡೀಟೇಲ್ಸ್ ತಗೋತೀರಾ? ಯಾರ ಹೆಸರಲ್ಲಿ ಇದೆ? ಓಕೆ. ನಿಮ್ಮ ಗಂಡನ ಹೆಸರಲ್ಲಿ ಇದ್ರೂ ಎಂತಿ ಗಾಡಿ ತಗೊಳ್ಳಲ್ಲ. ಓಕೆ. ಎಂತಿ ಹೆಸರಲ್ಲಿ ಇದ್ರೂ ಗಂಡನ ಹತ್ರ ಗಾಡಿ ತಗೊಳ್ಳಲ್ಲ, ಇಬ್ಬರು ಬರಬೇಕು. ಓ, ಅವ್ರ ಹೆಸರು ಯಾರ ಗಾಡಿ ಹೆಸರು ಇರುತ್ತೋ ಅವರೇ ಬರಬೇಕು. ಅವರೇ ಬರಬೇಕು. ಅವ್ರು ಬಂದು ಸೈನ್ ಮಾಡಿಕೊಟ್ರೆ ಮಾತ್ರ ಗಾಡಿ ತಗೊಂತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತೀವಿ. ಸೊ ಅಂದ್ರೆ ಕಣ್ಣು ಮುಚ್ಕೊಂಡು ನಿಮ್ಮಂತವ್ರ ಹತ್ರ ಗಾಡಿ ತಗೋಬಹುದು. ತಗೋಬಹುದು ಧಾರಾಳವಾಗಿ. ಸೊ ಕೆಲವು ಅದೇ ಅನ್ಕೋತಾರೆ, ಯೋ ಕದ್ದಿರೋ ಗಾಡಿ ಸಿಗುತ್ತೇನೋ,
ಎಲ್ಲೆಲ್ಲೋ ನಿನ್ಸರೋ ಎತ್ಕೊಂಡ್ಬಂದ್ಬಿಟ್ಟಿರ್ತಾರ ಅಂತ ಸೇಲ್ ಮಾಡ್ಬಿಡ್ತಾರೆ. ಅದು ನಿಜನಾ ಸರ್? ಆಗಿಲ್ಲಿ ನಿಜ ಆಗಿರ್ಬೋದು. ಹಾಗಾಗಿ ಫುಟ್ಬಾತ್ ಅಲ್ಲಿ ವ್ಯಾಪಾರ ಮಾಡಿದ್ರೆ ಮಾತ್ರ ಈ ರೀಸನ್ನು. ಹಾ ಹಾ, ನಾವು ಶಾಪ್ ಇಕ್ಕೊಂಡಿರ್ತೀವಿ, 30-40 ವರ್ಷದಿಂದ ಶಾಪ್ ನಡೆಸ್ತಾ ಇದ್ದೀವಿ. ಇವಾಗ ಫುಟ್ಬಾತ್ ಅಲ್ಲಿ ವ್ಯಾಪಾರ ಮಾಡಿದ್ರೆ ಅಲ್ಲಿ ಓಡೋಗ್ಬಿಡ್ತಾರೆ ಅವರು, ನೀವು ಓಡೋಗ್ಬಿಡ್ತೀರಾ, ಯಾರನ್ನ ಹುಡ್ಕೋಕಾಗುತ್ತೆ? ಇವಾಗ ಅಂಗಡಿ ಇಕ್ಕೊಂಡು ವ್ಯಾಪಾರ ಮಾಡಿದ್ರೆ ಮಾತ್ರ ನಮ್ಮನ್ನ ಹುಡ್ಕೊಂಡ್ ಬರೋಕಾಗುತ್ತೆ. ಸೊ ಅದಕ್ಕಾಗಿ 100%-100% ನಮ್ಮ ಗ್ಯಾರಂಟಿ ನಂಬಿಕೆಯಿಂದ ತೊಗೊಂಡೋಗ್ಬೋದು ಗಾಡಿಗಳು. ನಿಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಸರ್ ಇದರಲ್ಲಿ? ಇದೆ 25 ವರ್ಷದಿಂದ. 25 ವರ್ಷದಿಂದ ಇದೇ ಕೆಲಸ? ಇದೇ ಕೆಲಸ. ಇದಕ್ಕೂ ಮುಂಚೆ ಏನು ಮಾಡ್ತಾ ಇದ್ರಿ ತಾವು? ಇದಕ್ಕೂ ಮುಂಚೆ ನಾನು ಟಾಟಾ ಎಸಿ ಓಡಿಸ್ತಾ ಇದ್ದೆ. ಓಕೆ. ಆಮೇಲೆ ಯಾರೋ ನಮ್ಮ ಸ್ನೇಹಿತರು ಬಂದು ಕರ್ಕೊಂಬಂದು ಕೆಲಸಕ್ಕೆ ಬಿಟ್ರು. ಅವಾಗ ಗಾಡಿ ಓಡಿಸೋದ್ರಿಂದ ಅಂಗಡಿ ಗುಡಿಸೋ ಕೆಲಸದಿಂದ ಇದೇ ಮಾಡ್ತಾ ಇದ್ದೆ. ಇವಾಗ ಕೆಲ್ಸಕ್ಕೆ ಸೇರಿದ್ದೀನಿ, ಇದೇ ವ್ಯಾಪಾರ ಮಾಡ್ತಾ ಇದ್ದೀನಿ. ನಮ್ಮ ಓನರ್ ಶ್ರೀನಿವಾಸ್ ಅಂತ ಇದ್ದಾರೆ, ಅವ್ರ ಕಡೆಗೆ ನನ್ನ ಕೆಲಸ. ಓಕೆ. ಅವ್ರು ಹೇಳೋ ರೇಟಲ್ಲಿ ರೀಸನಬಲ್ ಮಾಡಿ ನಮ್ಮ ಓನರ್ ಕಡೆಯಿಂದ ನಾವು ಮಾಡಿಸ್ಕೊಡ್ತೀವಿ, ವ್ಯಾಪಾರ ಮಾಡಿಕೊಡ್ತೀವಿ. ಮತ್ತೆ ಗಾಡಿ ತೊಗೊಂಡೋದ್ಮೇಲೆ ರಿಪೇರಿ ಅಂದ್ರೂ ನಮ್ಮ ರೆಗ್ಯುಲರ್ ಮೆಕ್ಯಾನಿಕ್ಗಳು ಇದ್ದಾರೆ, ಅವ್ರ ಹತ್ರ ಕರೆಸ್ಬಿಟ್ಟು ಚೆನ್ನಾ ಪುಟ ಇದ್ದಾರೆ, ಅದನ್ನು ಮಾಡಿಸ್ಕೊಡ್ತೀವಿ ಫ್ರೀ. ಓಕೆ ಓಕೆ. 3 ತಿಂಗಳು ಇಂಜಿನ್ ವಾರಂಟಿನೂ ಕೊಡ್ತೀವಿ. ಓ, ಪರವಾಗಿಲ್ಲ. ಇನ್ ಕೇಸ್ ಹೋಗೋ ದಾರಿಯಲ್ಲಿ ಏನಾಯ್ತು ಅಂದ್ರೆ ಕರೆಸಿ, ಸಣ್ಣ ಪುಟ ಇದ್ರೆ. ಓಕೆ. ಇವಾಗ 10,000-15,000 ಎಲ್ಲ ಮಾಡೋಕ್ಕಾಗಲ್ಲ, ಅಂತ ಗಾಡಿನೂ ಕೊಡಲ್ಲ. ಓಕೆ ಓಕೆ. ಒಂದು 500,000 ಕೆಲಸ ಇದ್ರೆ ನಮ್ಮ ಮೆಕ್ಯಾನಿಕ್ ಅವರು ಮಾಡ್ಕೊಡ್ತಾರೆ. ಓಕೆ. ಹಲೋ, ಬಂದ್ರ ನೀವು ಹೆಂಗೆ ಟಾಟಾ ಎಸಿ ಓಡಿಸ್ತಾ ಇದ್ದಿದ್ದು, ಅದು ಆ ಕೆಲಸ ಸರಿ ಅನ್ಸುತ್ತೋ ಅಥವಾ ಈ ಕೆಲಸ ಸರಿ ಅನ್ಸುತ್ತಾ, ನಿಮ್ಗೆ ಯಾವ್ದ್ರಲ್ಲಿ ಖುಷಿ ಸಿಕ್ಕಿದೆ ಸರ್? ಟಾಟಾ ಎಸಿ ಓಡಿಸೋದ್ರಲ್ಲಿ ಏನಾಯ್ತು ಅಂದರೆ, ಮೂಟೆ ಹೊತ್ಕೋಬೇಕು, ಇನ್ನೊಂದು ಮಾಡಬೇಕು. ನಾವು ಏಜ್ ಚೇಂಜ್ ಆಗ್ತಾಕೋ ಚೇಂಜ್ ಆಗ್ಬಿಟ್ಟೆ. ಕರೆಕ್ಟ್ ಕರೆಕ್ಟ್. ನನಗೆ ಹುಷಾರಿಲ್ದರ ಆಗೋದು, ಬಿಸಿಲಲ್ಲಿ ಇರೋದು, ಓಡಾಡಬೇಕು ಟ್ರಾಫಿಕಲ್ಲಿ. ಸೊ ಅದಕ್ಕಾಗಿ ಈ ಕೆಲಸಕ್ಕೆ ಬಂದು ಸೇರ್ಕೋಬೇಕು. ಓಕೆ ಓಕೆ. ಸೊ ಬಂದಾಗಿಂದ ಇದೊಂದೇ ಅಂಗಡಿನ ಬೇರೆ ಅಂಗಡಿಲಿ ಎಲ್ಲರೂ ವರ್ಕ್ ಮಾಡಿದೆ ಸರ್? ಇಲ್ಲ, ಮುಂದೆ ಒಂದು ರಾಧಾ ಆಟೋ ಕನ್ಸಲ್ಟ್ ಅಂತ ಒಂದು ಇತ್ತು. ಓಕೆ. ಅಲ್ಲಿ ಮಾಡ್ತಾ ಇದೆ, ಅಲ್ಲೇ ಸರ್ವಿಸ್ ಆಗಿತ್ತು ನನಗೆ. ಓಕೆ. ಸರ್, ಈ ಸೆಂಟ್ರಲ್ಲಿ ಏನೋ ಪ್ರಾಬ್ಲಮ್ ಅಂತ ಬಿಟ್ಬಿಟ್ಟು ಟಾಟಾ ಎಸಿಗೆ ಹೋಗಿದೆ. ಓಕೆ. ಮತ್ತೆ ಇಲ್ಲಿ ಶ್ರೀನಿವಾಸ ಆಟೋ ಕನ್ಸಲ್ಟ್ ತರದ್ರು. ಓಕೆ. ಬಂದು ಇದು ಆಯ್ತು, ಸಿಕ್ಕಾಪಟ್ಟೆ ದಿನ ಆಗ್ತಾ ಇದೆ. ಓಕೆ, ಚೆನ್ನಾಗಿದೆ. ಓನರ್ ಕಡೆಯಿಂದ ನನಗೇನು ತೊಂದರೆ ಇಲ್ಲ, ನನ್ನ ಕಡೆಯಿಂದ ಓನರ್ಗೂ ತೊಂದರೆ ಇಲ್ಲ. ಓಕೆ ಓಕೆ. ನಿಮ್ಮ ಹತ್ರ ಬೈಕ್ ತೊಗೊಂಡಿರೋರ್ಗೂ ತೊಂದರೆ ಇಲ್ಲ. ಇದುವರೆಗೂ ಅಂಗಡಿ ಮುಂದೆ ಬಂದು ಯಾರೋ ಜಗಳ ಆಡಿರೋರು ಇಲ್ಲ. ಓಕೆ ಓಕೆ. ಆ ರೀತಿಗೆ ಕರ್ಕೊಂಬಂದು ನಡೆಸ್ತಾ ಇದ್ದೀವಿ. ಓಕೆ, ರೈಟ್ ಸರ್. ಏನು ಓದಿರುತ್ತಾವು ಮುರುಗನವರ? ನಾನು 7th ಸ್ಟ್ಯಾಂಡರ್ಡ್ ಓದಿದ್ದೀನಿ. 7th ಸ್ಟ್ಯಾಂಡರ್ಡ್. ಓಕೆ. ಓದಿರೋದು ತಮಿಳ್ನಾಡು. ಓಕೆ. ಹಿಂಗೆ ಕನ್ನಡ ಬರಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಇಂಗ್ಲೀಷ್ ಬರುತ್ತೆ. ಓಕೆ. ಕನ್ನಡನೇ ಮಾತಾಡ್ತಿರ್ಲಿಲ್ಲ ಚೆನ್ನಾಗಿ? ಇಲ್ಲ, ಈಗ 30 ವರ್ಷ ಆಯ್ತಲ್ಲ. ಹಾಗಾಗಿ ನಾನು ಹುಟ್ಟಿರೋದು ಮಾತ್ರ ತಮಿಳ್ನಾಡು ಇರ್ಬೋದು. ಇಲ್ಲೇ ಬೆಳೆದಿರೋದು, ಇನ್ನೊಂದು ವಾಸ್ತವ ಎಲ್ಲ ಇದೆ. ಸರ್, ನಿಮಗೆ ಮಕ್ಕಳು? ಮಕ್ಕಳು ಇಬ್ಬರು ಇದ್ದಾರೆ. ಇಬ್ಬರು. ಅವ್ರು ಏನು ಮಾಡ್ತಾರೆ? ಒಬ್ರು ಸ್ಕೂಲ್ಗೆ ಹೋಗ್ತಾರೆ, ಒಬ್ರು ಕೆಲ್ಸಕ್ಕೆ ಹೋಗ್ತಾರೆ. ಓಕೆ ಓಕೆ. ಅವರು ಇದೇ ಕೆಲಸದಲ್ಲಿ ಇದ್ದಾರೆ, ಬೇರೆ ಕೆಲಸ ಇಲ್ಲ? ಅವರು ವಾಷಿಂಗ್ ಮಿಷಿನ್, ಫ್ರಿಜ್ಜು, ಡೀಲರ್ ಶಾಪಲ್ಲಿ. ಓಕೆ. ಕವರ್ಗಳು ಸಿಗುತ್ತಲ್ಲ, ಆ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ. ಓಕೆ. ಒಬ್ಬನು ಇಲ್ಲೇ ಸ್ಕೂಲಲ್ಲಿ ಓದ್ತಾವನು, ಸಿಗ್ತಾವನು. ಓಕೆ ಓಕೆ. ಈಗ ನೀವು ಬರೀ ಬೈಕ್ಗಳು ಮಾತ್ರ ಡೀಲ್ ಮಾಡ್ತೀರಾ ಅಥವಾ ಕಾರು, ಆಟೋ ಈ ಥರ ಬೈಕ್ಗಳು ಡೀಲ್ ಮಾಡ್ತೀರಾ? ಕಾರು ಇದೆ ನಮ್ಮ ಹತ್ರ, ಕಾರುಗಳು ಸಿಗುತ್ತೆ. ಹಾಂ. ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಎಲ್ಲಿದೆ ಸರ್ ನಿಮ್ಮದು? ಶೋರೂಮ್ ಅಲ್ಲ, ಮನೆ ಹತ್ರ ನಿಲ್ಸ್ಕೊಂಡಿರ್ತೀವಿ. ಮನೆ ಹತ್ರ ತುಂಬಾ ಕಮ್ಮಿ, ಒಂದು 3-4 ಗಾಡಿ ಇರ್ತೀವಿ. ಓಕೆ. ಆನ್ಲೈನ್ ಅಲ್ಲಿ ಹಾಕಿರ್ತೀವಿ, ಯಾರಣ ಬಂದ್ರೆ ಮನೆ ಹತ್ರನೇ ಆಗುತ್ತೆ. ಇಲ್ಲಿ ನಿಮ್ದು ಗಾಡಿಗಳು ಓಎಲ್ಎಕ್ಸ್ ಹಾಕಿದ್ದೀರಾ? ಓಕೆ. ಟೂ ವೀಲರ್ ಅಲ್ಲ, ಕಾರುಗಳು ಮಾತ್ರ. ಕಾರುಗಳು ಮಾತ್ರ. ಟೂ ವೀಲರ್ ಅಲ್ಲಿ ಹಾಕ್ತಿವಿ. ಸರಿ. ಇವಾಗ 1,70,000-80,000 ಈ ತರ ಗಾಡಿಗಳಲ್ಲ, ಆನ್ಲೈನ್ ಅಲ್ಲಿ ಚಾನ್ಸ್ ಸೇಲ್ ಆಗ್ತಾ ಇದೆ. ಓಕೆ. ಇಲ್ಲಿ 200 ಅಂಗಡಿ ಇದೆ, ಕಾಂಪಿಟೇಷನ್ ಅಲ್ಲಿ ಇಲ್ಲಿ ತೋಳಲ್ಲ. ಓಕೆ. ಅದಕ್ಕಾಗಿ ಆನ್ಲೈನ್ ಅಲ್ಲಿ ಹಾಕ್ಬಿಟ್ಟು ನಾವು ಮಾಡ್ತೀವಿ. ಎಲೆಕ್ಟ್ರಿಕ್ ಬೈಕ್ಸ್ ಸಿಗುತ್ತಾ ಸರ್ ನಿಮ್ಮಲ್ಲಿ? ಸಿಗುತ್ತೆ, ಸಿಗುತ್ತೆ. ಇತ್ತೀಚೆಗೆ ಎಲೆಕ್ಟ್ರಿಕ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಈಗ ಸರ್, ನಿಮ್ಗೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಪ್ರಕಾರ
ಎಲೆಕ್ಟ್ರಿಕ್ ಬೈಕ್ಗಳು ಒಳ್ಳೇದು ಅಥವಾ ಈ ಪೆಟ್ರೋಲ್ ಬೈಕ್ಗಳು ಒಳ್ಳೇದು? ಸರ್, ಅದು ಟ್ಯಾಲಿ ಮಾಡಕ್ ಹೋದ್ರೆ ಎಲೆಕ್ಟ್ರಿಕ್ ಬೈಕ್ ಅಲ್ಲಿ ಕೆಲವರು ಒಳ್ಳೆ ಬೈಕ್ ಬಿಟ್ಟವ್ರೆ, ಅದನ್ನೇ ಕೇಳ್ಕೊಂಡ್ ಬರ್ತಾರೆ ಜನಗಳು. ಅದನ್ನ ಮಾರಾಕೆ ಯಾರು ತಯಾರಿಲ್ಲ. ಒಳ್ಳೆ ಗಾಡಿ ಅಂದ್ಮೇಲೆ ಇಕ್ಕೊಂತಾರೆ. ಕೆಲವರು ಗಾಡಿಗಳು ಬರ್ತಾ ಇದೆ ಶೋರೂಮ್ ಬೆಲೆ 80,000 ಅಂದ್ರೆ ನಮ್ಮ ಹತ್ರ 30,000 ಸಿಗುತ್ತೆ. ರೇರು 99% ಇಲ್ಲ. ಯಾವುದೋ ಒಂದು ಎರಡು ಗಾಡಿ ಇದೆ ನಮ್ಮ ಹತ್ರ. ಆ TVS ಕಂಪನಿದು ಗಾಡಿ ಇದೆ ನಮ್ಮ ಹತ್ರ. 155,000 ಇದೆ ನಮ್ಮ ಹತ್ರ. 110,000 ಸಿಗುತ್ತೆ TVS ಕಂಪನಿ ಒಂದು ಗಾಡಿ ಮಾತ್ರ ಇದೆ ಎಲೆಕ್ಟ್ರಿಕ್. ಈಗಿನ ಟ್ರೆಂಡಿಗೆ ಹೊಸದಕ್ಕೆ ಎಲೆಕ್ಟ್ರಿಕ್ ಬೈಕ್ ಹೋಗ್ಬೋದು ಕಣ್ಣು ಮುಚ್ಕೊಂಡು. ಕೆಲವರು ಕಂಪ್ನಿ ಮೇಲೆ ಡಿಫ್ರೆನ್ಸ್ ಆಗುತ್ತೆ, ಯಾಕಂದ್ರೆ ಎಲೆಕ್ಟ್ರಿಕ್ ಗಾಡಿಗೆ ಹೋದ್ರೆ 30,000-35,000 ಬ್ಯಾಟ್ರಿನೇ ಅಂತೆ. ಇನ್ ಕೇಸ್ ಹೆಚ್ ಕಮ್ಮಿ ಶಾರ್ಟ್ ಆಯ್ತಂದ್ರೆ 30,000 ಕೈಯಿಂದ ಕಟ್ಬೋದು. ಅದಕ್ಕಾಗಿ ಕಸ್ಟಮರ್ಗಳು ಬಂದ್ಬಿಟ್ಟು ಎಲೆಕ್ಟ್ರಿಕ್ ಗಾಡಿ ಬೇಡ ಇದೇ ತಗೊಂತೀವಿ ಅಂತಾರೆ. ಕೆಲವರು ಎಲೆಕ್ಟ್ರಿಕ್ ಗಾಡಿನೂ ಬೇಕಂತಾರೆ. ಅಂಥವ್ರಿಗೆ ಅಂಥ ಗಾಡಿ ಕೊಡಿಸ್ತೀವಿ, ಪೆಟ್ರೋಲ್ ಗಾಡಿಗೆ ಪೆಟ್ರೋಲ್ ಗಾಡಿ ಕೊಡಿಸ್ತೀವಿ. ಯಾವ್ದು ಲೈಕ್ ಮಾಡಿದ್ರೆ ನಾವು ಯಾವ್ದು ತಡೆ ಮಾಡಕ್ ಹೋಗಲ್ಲ. ಇದೇ ಬೇಕಂದ್ರೆ ಅದೇ ಕೊಡಿಸ್ತೀವಿ, ಅದೇ ಬೇಕಂದ್ರೆ ಅದೇ ಕೊಡಿಸ್ತೀವಿ. ಇದು ಎಲೆಕ್ಟ್ರಿಕ್ ಬೈಕಿಗೆ ರೀಸೇಲ್ ವ್ಯಾಲ್ಯೂ ಇದೆಯಾ ಸರ್? ಸರ್, ರೀಸೇಲ್ ವ್ಯಾಲ್ಯೂ ಟ್ಯಾಲಿ ಮಾಡಕ್ ಆಗಲ್ಲ, ಯಾಕಂದ್ರೆ ಈಗ ಬರ್ತಾ ಇರೋದು ನಮ್ಮ ಹತ್ರ ಒಂದು ಗಾಡಿ ಎರಡು ಗಾಡಿ ಇದೆ. ಒಂದು 50-100 ಗಾಡಿ ಬಂದ್ರೆ ಟ್ಯಾಲಿ ಆಗಿರೋದು ಕರೆಕ್ಟ್. ಇರೋದೇ ಒಂದು ಗಾಡಿ ಎರಡು ಗಾಡಿ, ರೀಸೇಲ್ ಚೆಕ್ ಮಾಡಕ್. ಬಟ್ ಈ ತರ ಬೈಕ್ ಸ್ಕೂಟರ್ಗಳ ಮಾತ್ರ ರೀಸೇಲ್ ವ್ಯಾಲ್ಯೂ ಅದಲ್ಲ, ಮಾಮೂಲಿ ಇದೆ. ಕೊನೆಯದಾಗಿ ಕಸ್ಟಮರ್ಗೆ ಏನ್ ಹೇಳ್ತೀರಾ ಸರ್? ನೀವು ಕೊನೆಗೆ ಏನಂದ್ರೆ, ನಮ್ಮ ಕಡೆಯಿಂದ ಬಂದ್ರೆ ಮೋಸದಾಗ ಏನಾಗಲ್ಲ. ವ್ಯಾಪಾರದಲ್ಲಿ ಬಲವಂತ ಇಲ್ಲ, ತಗೊಳ್ಳೇಬೇಕಂತ ಓಡ್ಸ್ ನೋಡಿದ್ಮೇಲೆ ಗಾಡಿ ತಗೊಳ್ಳೇಬೇಕಂತನೂ ಹೇಳಲ್ಲ. ಇಷ್ಟ ಆದ್ರೆ ಮಾತ್ರ ವ್ಯಾಪಾರ ಕೂತ್ಕೊಂಡು ವ್ಯಾಪಾರ ಮಾಡ್ಕೊಡ್ತೀವಿ. ತಗೊಳ್ಳೇಬೇಕು, ನಮ್ಮ ಹತ್ರ ಬೈಕ್ ಟ್ರೈಲ್ ನೋಡ್ಬೇಕನ್ನೂ ಇಲ್ಲ, ನೋಡ್ಬೋದು. ಇಷ್ಟ ಆದ್ರೆ ಮಾತ್ರ ಕೂತ್ಕೊಂಡು ವ್ಯಾಪಾರ ಮಾಡಿ ಕೊಡ್ತೀವಿ, ಇಲ್ಲ ಅಂದ್ರೆ ನಿಮ್ಗೆ ಎಷ್ಟು ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಹೋಗಿ ತಗೊಬೋದು. ಈಗ ಪ್ರೆಸೆಂಟ್ಲಿ ನಿಮ್ಮ ಹತ್ರ ಯಾವ ಕಂಪ್ನಿ ಗಾಡಿಗಳಿದಾವೆ ಸರ್? ನಾನಾ ಥರ ಇದೆ. ಓಕೆ, ಹೋಂಡಾ ಕಂಪ್ನಿ ಇದೆ, ಬಜಾಜ್ ಕಂಪ್ನಿ ಇದೆ, TVS ಇದೆ, ಎಲ್ಲ ಥರನೇ ಇದೆ. ಇದು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಓಕೆ, ನಾವು ಯಾವುದೇ ಗಾಡಿ ಬಂದ್ರೂ ನಾವು ಬೇಡ ಅನ್ನಲ್ಲ. ಕಸ್ಟಮರ್ ಯಾವ್ದು ಕೇಳಿದ್ರು ಕೊಡಿಸ್ತೀವಿ. ಹೌದು, ಅವ್ರು ಕೊಡಿಸೋದು ಬರ್ತೀವಿ. ಅವ್ರು ಕೇಳೋ ಗಾಡಿ ನಮ್ಮ ಹತ್ರ ಸಿಕ್ಕಿದ್ರೆ ಕೊಡಿಸ್ತೀವಿ, ಇಲ್ಲಾಂದ್ರೆ ಬೇರೆ ಕಡೆನೂ ಅರೇಂಜ್ ಮಾಡಿ. ಇವಾಗ ರೆಗ್ಯುಲರ್ ಕಸ್ಟಮರ್ ಆಗ್ಬಿಡ್ತಾರೆ, ಅವ್ರನ್ನ ಬಿಡೋಕ್ಕಾಗಲ್ಲ. ಅವ್ರಿಗೇನ್ ಮಾಡ್ತೀವಿ, ಬೇರೆ ಅಂಗಡಿಯಿಂದ ತೊಗೊಂಬಂದು ಗಾಡಿ ತೋರಿಸಿ ನೋಡ್ರಿ ಚೆನ್ನಾಗಿದೆ ಅಂದ್ಬಿಟ್ಟು ಹೇಳ್ತೀವಿ. ಅವ್ರಿಗೂ ಓಕೆ ಆದ್ರೆ ಮಾತ್ರ ವ್ಯಾಪಾರ ಮಾಡಿ ಕೊಡೋದು. ನಿಮ್ಮ ಯಾವ್ದೋ ಬೈಕ್ ತಗೋಬೇಕು ಅನ್ನೋರಿಗೆ ನಿಮ್ಮ ಅಂಗಡಿ ಬರ್ಬೇಕು ಅಂದ್ರೆ ಹೇಗೆ ಸರ್ ಇದು ಎಲ್ಲಿದೆ ನಿಮ್ಮ ಅಂಗಡಿ ಲ್ಯಾಂಡ್ ಮಾರ್ಕ್? ಸರ್, ನಮ್ದು ಬಂದ್ಬಿಟ್ಟು ನಿಯರ್ ಬಸಪ್ಪ ಸರ್ಕಲ್, ಕೆಆರ್ ಮಾರ್ಕೆಟ್ ಇಂದ ಹಿಂಗೆ ಬಂದ್ರೆ ಬಸಪ್ಪ ಸರ್ಕಲ್ ಸಿಗುತ್ತೆ. ಅಲ್ಲಿಂದ ಸ್ವಲ್ಪ ಸಿಗ್ನಲ್ ದಾಟದ ಮೇಲೆ ತ್ರಿಶಾಲ್ ಹೋಟೆಲ್ ಅಂತ ಇದೆ ರೆಸ್ಟೋರೆಂಟ್, ಅದು ಆಪೋಸಿಟ್ ಶ್ರೀನಿವಾಸ್ ಆಟೋ ಕನ್ಸಲ್ಟೆಂಟ್. ತ್ರಿಶಾಲ್ ಹೋಟೆಲ್ ಅಂದ್ರೆ ಇದೇನಾ? ಹೌದು. ಸೊ ಇದ್ರ ಎದುರಿಗೆ ನಿಮ್ದು ಅಂಗಡಿ ಇರೋದು? ಹೌದು, ಶ್ರೀನಿವಾಸ್ ಆಟೋ ಕನ್ಸಲ್ಟೆಂಟ್. ಇನ್ನೊಂದ್ಸಲ ಹೇಳ್ಬಿಡಿ ಸರ್ ಅಡ್ರೆಸ್. ಸರ್, ನಿಯರು ಬಸಪ್ಪ ಸರ್ಕಲ್, ನಮ್ದು ಬಂದ್ಬಿಟ್ಟು ವಿವಿಪುರಂ ರೋಡು. ಆಪೋಸಿಟ್ ಬಂದ್ಬಿಟ್ಟು ನಮ್ಮ ಅಂಗಡಿ ಆಪೋಸಿಟು ತ್ರಿಶಾಲ್ ಹೋಟ್ಲು. ನಮ್ಮ ಅಂಗಡಿ ಅಡ್ರೆಸ್ಸು ಶ್ರೀನಿವಾಸ್ ಆಟೋ ಕನ್ಸಲ್ಟೆಂಟ್ ಅಂತ. ನಿಯರ್ ಬಂದ್ಬಿಟ್ಟು ಫೋನ್ ಮಾಡಿದ್ರು, ನಾವು ಪಿಕಪ್ ಮಾಡ್ಕೊತೀವಿ. ನಿಮಗೆ ಒಳ್ಳೆ ಗಾಡಿ ವೆಹಿಕಲ್ ಕೊಡುತ್ತೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟರಿಂದ 20,000 2-3 lakh ಗಂಟ ಟೂ ವೀಲರ್ ಸಿಗುತ್ತೆ. ಅಷ್ಟು ಒಳಗಡೆ ಒಳ್ಳೆ ಗಾಡಿ ಪದಾರ್ಥ ಕೊಟ್ಕೊಳ್ಸೋ ಕರ್ತೀವಿ. ನಮ್ಮದು ನಂಬಿಕೆ ಇಟ್ಕೊಂಡು ಬನ್ನಿ, ನಮ್ಮ ಕಡೆಯಿಂದ ಯಾವುದು ಮೋಸದಾಗ ಆಗಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಆತ್ಮೀಯರೇ, ಏಳುಮಲೆ ಅವರು ಹೇಳೋ ಪ್ರಕಾರ ಸೊ ನಮಗೆ ಅತಿ ಕಡಿಮೆಯಿಂದ ಹಿಡಿದು ಕಾಸ್ಟ್ಲಿಯೆಸ್ಟ್ ವೆಹಿಕಲ್ ತನಕನೂ ಸಿಗುತ್ತೆ. ಸೊ ಖಂಡಿತ ಇವರ ಅಂಗಡಿಗೆ ಬಂದರೆ ಸೊ ಯಾವುದೇ ರೀತಿ ಮೋಸ ಆಗಲ್ಲ, ದಗ ಆಗಲ್ಲ, ಅನ್ಯಾಯ ಆಗಲ್ಲ. ದಯವಿಟ್ಟು ಯಾರನ್ನೋ ನಂಬಿಕೊಂಡು ಫುಟ್ಪಾತಲ್ಲಿ ವ್ಯವಹಾರ ಮಾಡಿಬಿಡಿ. ಈ ಥರ ಜೆನ್ಯೂನ್ ಆಗಿ ಟ್ರಸ್ಟಬಲ್ ಆಗಿ ಅಂಗಡಿ ಇಟ್ಕೊಂಡವ್ರ ಹತ್ರ ವ್ಯವಹಾರ ಮಾಡಿ. ಸೊ ನಿಮಗೆ ಗಾಡಿ ಬೇಕಿದ್ದರೆ ದಯವಿಟ್ಟು ಈ ಕೆಳಗಡೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇವ್ರು ಮಾತಾಡ್ತಾರೆ, ನಿಮ್ಮ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡಿಕೊಡ್ತಾರೆ. ಸೊ ಈ ಥರ ವಿಶೇಷವಾದ ವೀಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ಥ್ಯಾಂಕ್ ಯು.